5 डिसेंबर रोजी भाजप राज्य कार्यकारिणीची सभा यशस्वीरित्या पार पडणार असून कर्नाटक बंद विफल झाले आहे। तसेच 4 डिसेंबर रोजी सायंकाळी भाजप पक्षाची कोर कमिटीची बैठक होणार असून यावेळी राजकीय घडामोडींवर चर्चा करण्यात येणार असल्याचे राज्यसभा सदस्य इरण्णा कडाडे यांनी सांगितले आहे। राज्यद नम्म नायकरु इवत्तु संजे 7:30 गंटेगे कोर समितिय सभेयन्न नडेसतारे। अदु वाडिकेयंते प्रति सल सभे नडेयुत्तदे। प्रति तिंगळिगे नावेनु कार्यकारिणी माड्तीवि, आ कार्यकारिणी नडेदंत संदर्भदल्लि ओट्टु ई हिंदे आगिरतक्कंत ओट्टु चटुवटिकेगळु, पक्षद चटुवटिकेगळु इरबहुदु, संघटनात्मक मत्तु सरकारद जनपर योजनेगळु, एल्लदर बग्गे चर्चे आगुत्तदे। मत्तु मुंदे बरतक्कंत दिनगळल्लि नावु याव रीति पार्टियन्न ಜನರ ಬೆಳಿಗ್ಗೆ ಕೊಂಡೊಯ್ಯಬೇಕು ಅನ್ನುವಂತದ್ರು ಕೂಡ ಚರ್ಚೆ ಆಗ್ತಾ ಇದೆ। ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೆ ಈ ಅಧಿವೇಶನ ನಡೀತಾ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಆಗಿದವು। ಹೀಗಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳು ನಿಶ್ಚಿತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಾಯಕನಾಗಿ ಬೆಳೆಸತಕ್ಕಂತ ಒಂದು ಅವಕಾಶ। ಭಾರತೀಯ ಜನತಾ ಪಾರ್ಟಿ ಇದು ಕೇಡರ್ ಬೇಸ್ ಪಾರ್ಟಿ, ಮೊದಲಿನಿಂದ ಕಾರ್ಯಕರ್ತರ ಆಧಾರಿತವಾದಂತ ಪಾರ್ಟಿ। ಹೀಗಾಗಿ ಕಾರ್ಯಕರ್ತರನ್ನ ಇವತ್ತು ನಾಯಕರಾಗಿ ಬೆಳೆಸತಕ್ಕಂತ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಶಾಸಕರು ಸಂಸದರು ತೊಡಗಿಸಿಕೊಳ್ಳಬೇಕು ಅನ್ನುವಂತದ್ದು, ಮತ್ತು ಪಕ್ಷ ಅದರ ಬಗ್ಗೆ ಒಂದು ಕಾರ್ಯತಂತ್ರವನ್ನು ಮಾಡಿ ನಾವು ಒಂದು ಗುರಿಯನ್ನು ಇಟ್ಟುಕೊಂಡಿವಿ। ಶೇಕಡಾ 80%ರಷ್ಟು ಗ್ರಾಮ ಪಂಚಾಯತಿಗಳು ನಮ್ಮ ಅಧಿಕಾರ ವ್ಯಾಪ್ತಿಗೆ ಸಿಗಬೇಕು ಅನ್ನುವಂತ ಏನು ಗುರಿ ಇದೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ಜವಾಬ್ದಾರಿಗಳ ಹಂಚಿಕೆ ಇರಬಹುದು ಅಥವಾ ನಮ್ಮ ಕಾರ್ಯತಂತ್ರಗಳು ಇರಬಹುದು, ಅದರ ಬಗ್ಗೆ ಚರ್ಚೆ ಆಗ್ತದೆ। ಮತ್ತು ಇನ್ನೊಂದು ವಿಶೇಷವಾಗಿ ಮುಂದೆ ಬರತಕ್ಕಂತ ಫೆಬ್ರವರಿ ಮತ್ತು ಮಾರ್ಚ್ ಜನವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರಬಹುದಾದಂತ ಬೆಳಗಾವಿ ಲೋಕಸಭೆಯ ಉಪಚುನಾವಣೆ ಮತ್ತು ಮಸ್ಕಿ ಮತ್ತು ಬಸವ ಕಲ್ಯಾಣದ ಉಪಚುನಾವಣೆ ಈ ಮೂರು ಉಪಚುನಾವಣೆಗಳ ಬಗ್ಗೆ ಕೂಡ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ। ಇಲ್ಲ, ನಿಗಮ ಮಂಡಳಿಗಳು ಆಗಾಗಲೇ ಸಾಕಷ್ಟು ಚರ್ಚೆ ಆಗಿ ಮುಖ್ಯಮಂತ್ರಿಗಳು ಅದನ್ನ ನೇಮಕವನ್ನ ಮಾಡಿದ್ದಾರೆ। ಎಲ್ಲರನ್ನೂ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ। ಆದರೂ ಬರುವಂತ ದಿನಗಳಲ್ಲಿ ಯಾರ್ಯಾರಿಗೆ ಸಿಗಬೇಕಾಗಿತ್ತು ಸಿಕ್ಕಿಲ್ಲ, ಬೇರೆ ಬೇರೆ ಅವಕಾಶಗಳು ನಮ್ಮ ಪಕ್ಷದಲ್ಲಿ ಸಾಕಷ್ಟು ಇದ್ದಾವೆ। ಅದು ಸಂಘಟನಾತ್ಮಕ ಇರೋದು ಮತ್ತು ಆಡಳಿತಾತ್ಮಕ ಇರಬಹುದು, ಆ ಎಲ್ಲ ವ್ಯವಸ್ಥೆಗಳಲ್ಲಿ ಉಳಿದವರನ್ನು ಕೂಡ ತೊಡಗಿಸಿಕೊಂಡು ಅಸಮಾಧಾನಗಳನ್ನು ಸರಿ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ವರಿಷ್ಠರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇವತ್ತು ಕಾರ್ಯಕರ್ತರಿಗಿದೆ। ಇದು ಕೇವಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗುವುದನ್ನು ಬಿಟ್ಟರೆ ಪಕ್ಷದ ವೇದಿಕೆಗಳಲ್ಲಿ ಯಾವ ರೀತಿಯಾದಂಥ ಚರ್ಚೆ ಇಲ್ಲ। ಬಹಳಷ್ಟು ಸಲ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ। ಇವತ್ತು ಬೆಳಗ್ಗೆ ಕೂಡ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಉಸ್ತುವಾರಿಯಾದಂಥ ಅರುಣ್ ಸಿಂಗ್ ಅವರು ನಾಯಕತ್ವ ಬದಲಾವಣೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಇಲ್ಲ, ನಿಶ್ಚಿತವಾಗಿ ಯಡಿಯೂರಪ್ಪನವರೇ ನಮ್ಮ ನಾಯಕರು, ಅವ್ರ ನೇತೃತ್ವದಲ್ಲೇ ನಾವು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದನ್ನು ಬಿಡಬೇಕು, ಬಂದ್ ಮಾಡಬೇಕು ಅನ್ನುವಂಥದ್ದು ನನ್ನ ವಿನಂತಿ ಇದೆ। बेळगाव लोकसभा मस्की बसव कल्याण पोटनिवडणूक होणार असून भाजप पक्षामध्येही अंतर्गत प्रजाप्रभुत्व आहे, त्यामुळे रस्त्यावर होणाऱ्या पक्षाच्या नेत्यांची वक्तव्य कमी करता येतील असे देखील यावेळी त्यांनी म्हटले आहे।